श्री महागणपतये नमः, श्री गुरुभ्यो नमः, हरिः ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಅಕ್ಟೋಬರ್ ತಿಂಗಳ 1ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಆಶ್ವಯುಜ ಮಾಸ, ಶುಕ್ಲಪಕ್ಷದ ಷಷ್ಠಿ ಅಂದರೆ ನವರಾತ್ರಿಯ 6ನೇ ದಿವಸ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:08, ಸೂರ್ಯಾಸ್ತ ಸಂಜೆ 6:12. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಇದು 9:44 ಇರುವಂಥದ್ದು. ನಂತರ ಉತ್ತರ ಕರ್ಣ ತೈತುಲ ಪ್ರಾರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಅದರಲ್ಲೂ ವೃಶ್ಚಿಕರದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ, ಈ ದಿನ 9:13 10:43. ಇನ್ನು ಗುಳಿಕ ಕಾಲ, ಈ ದಿನ 6:12 7:43. ಹಾಗೆ ಯಮಗಂಡ ಕಾಲ, ಈ ದಿನ 1:43 3:13 ಇರಲಿದೆ. ಇನ್ನು ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ 7:56 8:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ 11:46 12:34 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ, ಈ ದಿನ ಸಂಜೆ 6:48 8:19 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ, ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಹಾಗಾಗಿ ಸ್ಥಿರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಬಹಳ ವಿಶೇಷವಾಗಿರುವಂಥದ್ದು. ಅಂದರೆ ಶಾಶ್ವತವಾಗಿರುವಂಥ ಕೆಲಸಗಳು, ನಾವು ಕೆಲಸವನ್ನು ಮಾಡಿದ್ರೆ ನಮ್ಮ ಜೀವಮಾನವಿಡೀ ಆ ಕೆಲಸಗಳು ನಮ್ಮ ಸಹಾಯಕ್ಕೆ ನಿಲ್ಲಬೇಕು ಅಂತಹ ಕೆಲಸಗಳನ್ನು ಮಾಡಲಿಕ್ಕೆ. ಅದರಲ್ಲೂ ಆಧ್ಯಾತ್ಮಿಕವಾಗಿ ಯಾವುದೇ ರೀತಿಯ ಸಾಧನೆಯನ್ನು ಮಾಡುವಂಥವ್ರಿಗೆ ಈ ಸ್ಥಿರವಾಸರ ಬಹಳ ಚೆನ್ನಾಗಿದೆ. ಇನ್ನು ಕೆಲವರು ಯಂತ್ರ, ಮಂತ್ರ, ತಂತ್ರವಿದ್ಯೆಯನ್ನು ಕಲಿಯುವಂಥವರಿದ್ದಾರೆ, ತಾಂತ್ರಿಕ ವಿದ್ಯೆಗಳನ್ನು. ಇಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ಶ್ರಮಪಟ್ಟು ಕೆಲಸ ಮಾಡುವಂಥವ್ರಿಗೆ ಈ ದಿನ ವಿಶೇಷ ಫಲಗಳು ಸಿಕ್ಕುವಂಥದ್ದು. ಏಕೆಂದರೆ ಶನಿ ಕರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಕೆಲಸ, ಉದ್ಯೋಗ ಇದರಲ್ಲಿ ಯಾರು ನಿಷ್ಠೆಯನ್ನು ತೋರಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಉಂಟಾಗುವಂಥ ಸನ್ನಿವೇಶಗಳಿರುತ್ತೆ. ಹಾಗಾಗಿ
ಯಾರು ಶಾಂತಿಯಿಂದ ಸಮಾಧಾನವಾಗಿ ಹಾಗೆ ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಅಂಥವ್ರಿಗೆಲ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಅಂದರೆ ನೀವು ಯಾವ ಉದ್ದೇಶವನ್ನಿಟ್ಟುಕೊಂಡು ಕೆಲಸವನ್ನು ಮಾಡ್ತೀರೋ ಆ ಉದ್ದೇಶಗಳು ಈಡೇರುತ್ತೆ ಅನ್ನುವಂಥದ್ದು. ಹಾಗೆ ಈ ದಿನ ಇರುವಂತಹ ಶನಿಹೋರ ಇದು ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:09 ಇನ್ನು 1:09 2:09 ಹಾಗೆ 8:09 ರಾತ್ರಿ 9:09 ಶನಿಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಗುರುಹೋರ ಬೆಳಿಗ್ಗೆ 7:09 ಬೆಳಿಗ್ಗೆ 8:09 ಹಾಗೆ 2:09 3:09 ಇನ್ನು ರಾತ್ರಿ 9:09 10:09 ಗುರುಹೋರ ಇರುವಂತಹ ಸಮಯ. ಆದರೆ ಈ ಶನಿವಾರ ಇರುವಂಥ ಈ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ಇನ್ನು ಯಾವುದೇ ರೀತಿಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡುವಂಥವರು, ಗಣ್ಯ ವ್ಯಕ್ತಿಗಳನ್ನು ರಾಜಕಾರಣಿಗಳನ್ನು ಭೇಟಿ ಮಾಡುವಂಥವರು ಕೂಡ ಈ ದಿನ ಈ ರವಿಹೋರದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:09 ಹಾಗೆ ಅಪರಾಹ್ನ 4:09 5:09 ಇನ್ನು ರಾತ್ರಿ 11:09 ಮಧ್ಯರಾತ್ರಿ 12:09 ರವಿಹೋರ ಇರುವಂತಹ ಸಮಯ, ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ಕುಜಹೋರ ಕೆಲವು ವಿಚಾರಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ, ಪೊಲೀಸ್, ಮಿಲಿಟರಿ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಕುಜಹೋರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 8:09 9:09 ಹಾಗೆ ಅಪರಾಹ್ನ 3:09 4:08 ಇನ್ನು ರಾತ್ರಿ 10:08 to 11:08 ಕುಜಹೋರ ಇರುವಂತಹ ಸಮಯ, ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಹೊರವನ್ನು ನೋಡಿಕೊಳ್ಳಿ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗೆ ನವರಾತ್ರಿಯ ಸಂದರ್ಭ ನಡೀತಾ ಇದೆ, ಇನ್ನು ಈ ದಿನ ನವರಾತ್ರಿಯ 6ನೇ ದಿನ. ಇನ್ನು ನಾಳೆ ಇರುವಂಥದ್ದು 7ನೇ ದಿವಸ ಮೂಲ ನಕ್ಷತ್ರ ಇರುತ್ತೆ. ಹಾಗಾಗಿ ಸರಸ್ವತಿ ಪೂಜೆಯನ್ನು ಮಾಡುವಂಥವರು ನಾಳೆಯ ದಿನದಲ್ಲಿ ಪೂಜೆಯನ್ನು ಮಾಡಬಹುದು, ಬಹಳ ಪ್ರಶಸ್ತವಾಗಿದೆ. ಹಾಗೆ ನಾಳೆ ದಿನವನ್ನು ಕಾಳರಾತ್ರಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಈ ದಿನ ವಿಶೇಷವಾಗಿ ನವರಾತ್ರಿ 6ನೇ ದಿನ ಆದ್ದರಿಂದ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಂಥದ್ದಿದೆ. ಹಾಗಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾತ್ಯಾಯಿನಿ ದೇವಿ ಯಾರು, ಹೇಗೆ ಆರಾಧನೆಯನ್ನು ಮಾಡಬೇಕು, ಪೂಜಾ ವಿಧಾನಗಳು ಹೇಗಿರಬೇಕು, ಹಾಗೆ ಮಂತ್ರ ಮತ್ತು ಇದರ ಮಹತ್ವ ಏನು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನವರಾತ್ರಿಯ ಅಹೋರಾತ್ರಿಗಳ ಅಧಿದೇವತೆ ದುರ್ಗಾ ಮಾತೆಯ 6ನೇ ಅವತಾರ ಕಾತ್ಯಾಯಿನಿ ದೇವಿಯ ಉಪಾಸನೆ ಮಾಡುವಂಥದ್ದು. ಕಾತ್ಯಾಯಿನಿ ದೇವಿಯನ್ನು ಈ ದಿನ ಯಾರು ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅವರಿಗೆ ವಿಶೇಷ ಫಲಗಳಿದೆ ಅನ್ನುವಂಥದ್ದು ಹಿರಿಯರ ಒಂದು ಅಭಿಪ್ರಾಯ. ಹಾಗಾಗಿ ನವದುರ್ಗೆಯರಲ್ಲಿ 6ನೇ ರೂಪ ಧರಿಸಿದಂಥವಳೇ ಕಾತ್ಯಾಯಿನಿ. ಈಕೆ ಪಾರ್ವತಿಯ ಪ್ರತಿರೂಪ. ಅಮರಕೋಶದಲ್ಲಿ ಕಾತ್ಯಾಯಿನಿಯನ್ನು ಆದಿಪರಾಶಕ್ತಿ ಅಂತ ಹೇಳಿ ಬಣ್ಣಿಸಿದ್ದಾರೆ. ಈ ಕಾತ್ಯಾಯಿನಿಗಿರುವಂಥ ಅಂದರೆ ಪಾರ್ವತಿಗಿರುವಂಥ ಇತರ ಹೆಸರುಗಳು ಅಂತ ಹೇಳಿದ್ರೆ ಉಮಾ, ಗೌರಿ, ಕಾಳಿ, ಹೈಮಾವತಿ, ಈಶ್ವರಿ ಮತ್ತು ಕಾತ್ಯಾಯಿನಿ ಅನ್ನುವಂಥದ್ದು. ಇಲ್ಲಿ ಕಾತ್ಯಾಯಿನಿಯನ್ನು ಸೀತಾದೇವಿ, ರಾಧೆ, ರುಕ್ಮಿಣಿ ಇವರೆಲ್ಲರೂ ಕೂಡ ಯೋಗ್ಯವಾದ ಉತ್ತಮವಾದಂಥ ಪತಿ ಸಿಕ್ಕಲಿ ಅಂತ ಹೇಳಿ ಆರಾಧನೆ ಮಾಡಿದರು ಅನ್ನುವಂಥ ಒಂದು ಉಲ್ಲೇಖ ಇದೆ ನಮ್ಮ ಪುರಾಣಗಳಲ್ಲಿ. ಆದ್ದರಿಂದಲೇ ಈ ದಿನ ಯಾರು ಕಾತ್ಯಾಯಿನಿಯನ್ನು ಪೂಜೆ ಮಾಡ್ತಾರೆ ಭಕ್ತಿಯಿಂದ, ಅವರೆಲ್ಲರಿಗೂ ಕೂಡ ಉತ್ತಮವಾದಂಥ ವರ ಅಥವಾ ವಧು ಸಿಗ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಕಾತ್ಯಾಯಿನಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡೇ ಮುಂದುವರಿಬೇಕು. ಹಾಗೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅಂತ ಹೇಳಿದ್ರೂ ಕೂಡ ಕಾತ್ಯಾಯಿನಿಯ ಅನುಗ್ರಹ ಬೇಕು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀಬೇಕು, ಅದರಲ್ಲೂ ಯೋಗ್ಯನಾದಂತಹ
ಪತಿ ಸಿಗಬೇಕು, ಯೋಗ್ಯಳಾದಂತಹ ಪತ್ನಿ ಸಿಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಈ ದಿನ ಸುಲಭ ಮಾರ್ಗ ಇದೆ. ಏಕೆಂದರೆ ದೇವಿಯನ್ನು ಆರಾಧನೆ ಮಾಡಿದ್ರೆ ದೇವಿಯೇ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಶಕ್ತಿ ಸ್ವರೂಪಿಣಿಯಾದಂಥ ಕಾತ್ಯಾಯಿನಿಯನ್ನು ಆರಾಧನೆ ಮಾಡಬೇಕು. ಇನ್ನು ಕಾತ್ಯಾಯಿನಿ ಮಹಿಷಾಸುರ ಮರ್ದಿನಿಯಾಗಿ ಪುರಾಣಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಮಹಿಷಾಸುರ ತಮಗೆ ಗೊತ್ತಿದೆ, ರಾಕ್ಷಸ, ತೊಂದರೆಯನ್ನು ಕೊಡುವಂಥವನು. ಹಾಗಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ ಮಹಿಷಾಸುರನ ಸಂಹಾರಿಣಿಯಾಗಿ ಕಾತ್ಯಾಯಿನಿ ದೇವಿ ರೂಪವನ್ನು ತಾಳಿದ್ಲು ಅನ್ನುವಂಥದ್ದು ಇದೆ. ಹಾಗಾಗಿ ಸಿಂಹವಾಹಿನಿಯಾಗಿ ತನ್ನ ರೌದ್ರ ರೂಪದಿಂದ ಅದರಲ್ಲೂ ಕೆಂಪು ವಸ್ತ್ರಗಳನ್ನು ಧರಿಸಿಕೊಂಡು ಕಾತ್ಯಾಯಿನಿ ಪ್ರಕಟಗೊಂಡಿದ್ದಾಳೆ ಅನ್ನುವಂಥದ್ದು ಪುರಾಣದಲ್ಲಿದೆ. ವರ್ಷಂಪ್ರತಿ ಆಚರಿಸುವಂತಹ ಈ ದುರ್ಗಾ ದೇವಿಯ ಪೂಜೆ ಏನಿದೆ ಆ ದಿನ ವಿಶೇಷವಾಗಿ ಈಕೆಯನ್ನು ಸಂತೃಪ್ತಿಗೊಳಿಸಲಿಕ್ಕೆ ಪೂಜಾ, ಹೋಮ, ಹವನ ಇತ್ಯಾದಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ತಾರೆ. ಹಾಗೆ ದೇವಿ ಭಾಗವತ ಪುರಾಣದಲ್ಲಿ, ದೇವಿ ಮಹಾತ್ಮೆಯಲ್ಲಿ, ಹಾಗೆ ಮಾರ್ಕಾಂಡೇಯ ಪುರಾಣದಲ್ಲೂ ಕೂಡ ಈಕೆಯ ಚರಿತ್ರೆ ಉಲ್ಲೇಖ ಆಗಿದೆ. ಅದರಲ್ಲೂ ಕಾಳಿಕಾ ಪುರಾಣದಲ್ಲಿ ಈ ಒರಿಸ್ಸಾ ಪ್ರಾಂತ್ಯ ಈಕೆಯ ಆವಾಸ ಸ್ಥಾನ ಅಂತ ಹೇಳಿ ಹೇಳಲ್ಪಟ್ಟಿದೆ. ಇನ್ನು ವಾಮನ ಪುರಾಣದಲ್ಲಿರುವಂತೆ ಕಾತ್ಯಾಯಿನಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರಖರ ಶಕ್ತಾಂಶಗಳನ್ನು ಪಡ್ಕೊಂಡಿದ್ಲು. ಇದರಿಂದಲೇ ಮಹಿಷಾಸುರನನ್ನು ಮರ್ದಿಸಲಿಕ್ಕೆ ಆಕೆಗೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿರುವಂಥವಳು ಕಾತ್ಯಾಯಿನಿ. ಕಾತ್ಯಾಯನ ಋಷಿಯೇ ಈಕೆಯನ್ನು ಪ್ರಥಮವಾಗಿ ಆರಾಧನೆ ಮಾಡಿ ಪೂಜೆ ಮಾಡಿದ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಮಗಳನ್ನೇ ಪೂಜೆ ಮಾಡಿದ್ದಾನೆ ಋಷಿ ಅಂತ ಹೇಳಿದ್ರೆ ಆ ಮಗಳಿಗೆ ಇನ್ನೆಷ್ಟು ಶಕ್ತಿ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಈಕೆಯನ್ನು ತಾಯಿ ಅಂತ ಹೇಳಿ, ಕಾತ್ಯಾಯಿನಿ ದೇವಿ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ವಿಶೇಷವಾಗಿ ಕಾತ್ಯಾಯಿನಿಯ ಪ್ರಖರತೆ, ಪ್ರಜ್ವಲತೆ ಹಾಗೆ 1,000 ಸೂರ್ಯರಿಗೆ ಸಮವಂತೆ. 3 ಕಣ್ಣುಗಳನ್ನು ಉಳ್ಳಂಥವಳು, 18 ಭುಜಗಳನ್ನು ಹೊಂದಿರುವಂಥವಳು, ಹಾಗೆ ಕಪ್ಪು ಕೇಶರಾಶಿಯನ್ನು ಹೊಂದಿರುವಂಥವಳು, ಶಿವನಿಂದ ತ್ರಿಶೂಲವನ್ನು, ಇನ್ನು ವಿಷ್ಣುವಿನಿಂದ ಸುದರ್ಶನ ಚಕ್ರವನ್ನು, ವರುಣನಿಂದ ಶಂಖವನ್ನು, ಅಗ್ನಿಯಿಂದ ಕೋಲ್ಮಿಂಚನ್ನು, ವಾಯುವಿನಿಂದ ಬಿಲ್ಲನ್ನು, ಸೂರ್ಯನಿಂದ ಬಾಣಗಳನ್ನು, ಇಂದ್ರನಿಂದ ಕೋರೈಸುವಂತಹ ಸಿಡಿಲನ್ನು, ಕುಬೇರನಿಂದ ಗದೆಯನ್ನು, ಬ್ರಹ್ಮನಿಂದ ಜಪಮಾಲೆಯನ್ನು ಮತ್ತು ಕಮಂಡಲವನ್ನು, ಇನ್ನು ಕಾಳನಿಂದ ಕತ್ತಿ ಗುರಾಣಿಯನ್ನು, ವಿಶ್ವಕರ್ಮನಿಂದ ಕೊಡಲಿಯನ್ನು ಅಂದರೆ ಪರಶುವನ್ನು ಪಡ್ಕೊಂಡ್ಲು ಅನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖವಾಗಿರುವಂಥದ್ದು. ಇವೆಲ್ಲ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಬೇಕಾಗಿದ್ದಂತಹ ಆಯುಧಗಳು. ಅದನ್ನು ಬೇರೆ ಬೇರೆ ದೇವರುಗಳಿಂದ ಪಡ್ಕೊಂಡಿದ್ಲು ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ಶತ್ರು ನಿಗ್ರಹಕ್ಕಾಗಿ ಮಾತೆ ಮೈಸೂರು ಬೆಟ್ಟದ ಕಡೆಗೆ ಬಂದು ಅಲ್ಲಿ ಮಹಿಷಾಸುರ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ಲು ಅನ್ನುವಂಥದ್ದಿದೆ. ಹಾಗೆ ಈಕೆಯ ರೂಪ ಲಾವಣ್ಯವನ್ನು ಕಂಡಂತಹ ಮಹಿಷಾಸುರ ಆಕೆಯನ್ನು ಒರೆಸಲಿಕ್ಕೆ ಮುಂದಾಗ್ತಾನೆ. ನೋಡಿ, ಯಾರು ಕೊಲ್ಲಲಿಕ್ಕೆ ಬರ್ತಾರೋ ಅವರಲ್ಲೇ ಈ ರಾಕ್ಷಸ ತನ್ನ ಅನುರಾಗವನ್ನು ತೋಡಿಕೊಳ್ತಾನೆ. ಆದರೆ ಕಾತ್ಯಾಯಿನಿ ತನ್ನೊಡನೆ ಕದನದಲ್ಲಿ ಗೆದ್ದರೆ ಮಾತ್ರ ನಿನ್ನನ್ನು ವಿವಾಹ ಆಗೋದಾಗಿ ಒಂದು ಷರತ್ತನ್ನು ಅಲ್ಲಿ ವಿಧಿಸ್ತಾಳೆ. ಅದರಂತೆ ಮಹಿಷಾಸುರ ಕೋಣನ ರೂಪವನ್ನು ಧರಿಸಿ ಕಾತ್ಯಾಯಿನಿಯ ಜೊತೆಗೆ ಯುದ್ಧಕ್ಕೆ ಮುಂದಾಗ್ತಾನೆ. ಇಲ್ಲಿ ಸಿಂಹದಿಂದ ಕೆಳಗಿಳಿದಂತಹ ಮಾತೆ ಕಾತ್ಯಾಯಿನಿ ಮಹಿಷನನ್ನು ಏರಿ ಆ ಕೋಣವನ್ನು ನಿಗ್ರಹಿಸಿ ತನ್ನಲ್ಲಿದ್ದಂತಹ ಕತ್ತಿಯಿಂದ ಆ ಮಹಿಷನ ತಲೆಯನ್ನು ಕಡಿತಾಳೆ. ಅಂದಿನಿಂದ ಮಹಿಷಾಸುರ ಮರ್ದಿನಿ ಎನ್ನುವಂತಹ ಹೆಸರು ಕೂಡ ಈಕೆಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಕಾತ್ಯಾಯಿನಿಯೇ ತುಳಜಾ ಭವಾನಿಯಾಗಿ ಪ್ರಕಟಗೊಂಡಿದ್ದಾಳೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಛತ್ರಪತಿ ಶಿವಾಜಿ ಮಹಾರಾಜ ಈಕೆಯನ್ನೇ ಆರಾಧಿಸಿ ಕತ್ತಿಯೊಂದನ್ನು ವರವಾಗಿ ಪಡ್ಕೊಂಡ ಅನ್ನುವಂಥದ್ದು ಕೂಡ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಈಕೆಯ ದುರ್ಗಾ ಭವಾನಿ ಅನ್ನುವಂಥ ಹೆಸರು ಕೂಡ ಈ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಯಾರು ತಂತ್ರವಿದ್ಯೆಯಲ್ಲಿ ಸಾಧನೆ ಮಾಡಬೇಕು ಅಂತಿದ್ದಾರೋ ಅವರು ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೇ ಮಾಡ್ತಾರೆ. ಇನ್ನು ತಂತ್ರವಿದ್ಯೆಯಲ್ಲಿ ಉಲ್ಲೇಖಿಸಿರುವಂತೆ ಶಿವನ 6 ಮುಖಗಳಲ್ಲಿ ಉತ್ತರ ದಿಕ್ಕಿನ ಮುಖದಿಂದ ಈಕೆ ಪ್ರಕಟಗೊಂಡಿದ್ದಾಳೆ ಅನ್ನುವಂಥ ಒಂದು ಹೇಳಿಕೆ ಕೂಡ ಇದೆ. ಈ ಮುಖ ನೀಲಿ ಬಣ್ಣದಿಂದ ಕೂಡಿರುತ್ತೆ, 3 ಕಣ್ಣುಗಳಿಂದ ಕೂಡಿದೆ. ಈಕೆಯನ್ನೇ ದಕ್ಷಿಣ ಕಾಳಿ, ಮಹಾಕಾಳಿ, ಭದ್ರಕಾಳಿ, ಏಕಜಾತ, ಉಗ್ರತಾರ, ತಾರಿಣಿ, ಚಿನ್ನಮಸ್ತ, ದುರ್ಗಾ, ನೀಲಾ ಸರಸ್ವತಿ, ಜಯದುರ್ಗಾ, ನವದುರ್ಗಾ, ವೈಶಾಲಿ, ಧೂಮವತಿ, ವಿಶಾಲಾಕ್ಷಿ, ಪಾರ್ವತಿ, ಬಗಲಮುಖಿ, ಪ್ರತ್ಯಾಂಗಿರ, ಮಾತಂಗಿ, ಮಹಿಷಾಸುರ ಮರ್ದಿನಿ. ನೋಡಿ ಎಷ್ಟು ಹೆಸರುಗಳಿದೆ ಈಕೆಗೆ. ಹಾಗೆ
ಈ ಎಲ್ಲ ಹೆಸರುಗಳು ಕೂಡ ಈಕೆಯ ಸ್ತೋತ್ರದಲ್ಲಿ ಸಂಬೋಧಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ನೀವು ಈ ದುರ್ಗಾದೇವಿಯ ಸ್ತೋತ್ರವನ್ನು ಪಠಣ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಹೆಸರುಗಳನ್ನು ಕೂಡ ಸ್ಮರಣೆ ಮಾಡಿಕೊಳ್ತೀರಿ. ಹಾಗಾಗಿನೇ ಈ ಭಾಗವತ ಪುರಾಣದ 10ನೇ ಖಂಡದಲ್ಲಿ ಇರುವಂತಹ 22ನೇ ಅಧ್ಯಾಯನದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಗೋಕುಲದಲ್ಲಿ ಇದ್ದಂತಹ ವ್ರಜ ಸ್ತ್ರೀಯರು ಆರಾಧನೆ ಮಾಡಿದ್ರು. ಆದ್ದರಿಂದಲೇ ಅವರು ಕೃಷ್ಣನನ್ನು ಪತಿಯಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಏಕೆಂದರೆ ಉತ್ತಮ ವರ ಸಿಗಬೇಕು ಅಂತ ಹೇಳಿದರೆ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದ್ವಿ. ಹಾಗಾಗಿನೇ ಈ ಕಾತ್ಯಾಯಿನಿಯನ್ನು ಆರಾಧನೆ ಮಾಡುವಂಥದ್ದು ಅಂದಿನಿಂದ ರೂಢಿಯಲ್ಲಿಗೆ ಬಂದಿರುವಂಥದ್ದು. ಇನ್ನು ಕಾತ್ಯಾಯಿನಿಯನ್ನು ಆದಿಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಕರೆದು ಆಕೆಯನ್ನು ಆರಾಧನೆ ಮಾಡುವಂಥದ್ದು ಇದೆ. ಪತಿಗೆ ದೀರ್ಘಾಯಸ್ಸು ಪ್ರಾಪ್ತಿಯಾಗಲಿ ಅಂತ ಹೇಳಿ, ಪತಿಗೆ ಆರೋಗ್ಯ ಭಾಗ್ಯ, ಕುಟುಂಬದ ಸದಸ್ಯರ ಆರೋಗ್ಯವನ್ನು ಕರುಣಿಸು ಅಂತ ಹೇಳಿ ವಿವಾಹಿತ ಸ್ತ್ರೀಯರು ಕಾತ್ಯಾಯಿನಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹಾಗೆ ಈ ಕಾತ್ಯಾಯಿನಿ ವ್ರತದಂದು ಉಪವಾಸವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ದಕ್ಷಿಣ ಭಾರತದ ತುದಿಯಲ್ಲಿರುವಂಥ ಕನ್ಯಾಕುಮಾರಿ ಕೂಡ ಕಾತ್ಯಾಯಿನಿಯ ಕನ್ಯೆಯ ರೂಪ ಅಂತ ಹೇಳಿ ಹೇಳಲ್ಪಟ್ಟಿದೆ. ಹಾಗಾಗಿನೇ ಈ ದಿನ ಭಕ್ತಿಯಿಂದ ದೇವಿಯನ್ನು ಆರಾಧನೆ ಮಾಡಬೇಕು. ಅದಕ್ಕಾಗಿ ಓಂ ದೇವಿ ಕಾತ್ಯಾಯನೆಯೇ ನಮಃ ಅನ್ನುವಂಥ ಮಂತ್ರವನ್ನು ಈ ದಿನ 108 ಬಾರಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು, ಈ ದಿನ ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳಿ. ಏಕೆಂದರೆ ಈ ಸೋಮಾರಿತನ ಅನ್ನುವಂಥದ್ದು ಈ ದಿನ ನಿಮ್ಮ ಸಮಯವನ್ನು ಸ್ವಲ್ಪ ಹಾಳು ಮಾಡುತ್ತೆ. ಹಾಗೆ ರೋಮಾಂಚನಕಾರಿಯಾದಂಥ ಈ ಪ್ರಣಯ ಪ್ರಸಂಗಗಳೇನಿದೆ ಅಂತಹ ಸನ್ನಿವೇಶಗಳು ಮರುಕಳಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರೀತಿಪಾತ್ರರ ಭೇಟಿ ನಿಮ್ಮನ್ನು ಹೆಚ್ಚು ಎನರ್ಜೆಟಿಕ್ ಆಗಿ ಮಾಡುತ್ತೆ, ತುಂಬ ಉತ್ಸಾಹದಲ್ಲಿರ್ತೀರಿ. ಹಾಗೆ ಈ ದಿನ ನಿಮಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ನೀವು ಕುಟುಂಬದ ಸದಸ್ಯರೊಂದಿಗೆ ಒಂದು ಉತ್ತಮವಾದಂಥ ವಿಚಾರದ ಬಗ್ಗೆ, ಅದರಲ್ಲೂ ಮನೆಯಲ್ಲಿ ಆಗಬೇಕಾದಂಥ ತುರ್ತು ಕೆಲಸದ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಗುಪ್ತ ಶತ್ರುಗಳು ನಿಮ್ಮ ಬಗ್ಗೆ ವದಂತಿಯನ್ನು ಹರಡಲಿಕ್ಕೆ ಒಂದು ತುಡಿತದಲ್ಲಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಯಾವುದೇ ಒಂದು ಚಟುವಟಿಕೆಯಲ್ಲಿ ಫಲಿತಾಂಶಗಳು ಬರದೇ ಇದ್ದರೂ ಕೂಡ ದಿನವನ್ನು ಆರಾಮಾಗಿ ಕಳೆಯಿರಿ, ನೆಮ್ಮದಿಯಾಗಿರಿ. ದಾನ ಧರ್ಮಾದಿಗಳು, ಭಗವಂತನ ಸೇವೆ, ಆರಾಧನೆ, ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ, ಏನೋ ಒಂದು ರೀತಿಯಲ್ಲಿ ಕಂಫರ್ಟಬಲ್ ಆಗಿರುವಂಥ ದಿನ. ಹಾಗೆ ನಿಮ್ಮ ಜೀವನ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಈ ದಿನ ಮಧುರವಾಗಿರುತ್ತೆ, ಹಾಗೆ ತುಂಬ ಸಂತೋಷದಿಂದ ಇರುವಂಥದ್ದು ಕೂಡ. ಹಾಗೆ ಈ ದಿನ ಮನೆಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿಗೆ ಹೋಗುವಂಥದ್ದು ಕೂಡ ಇದೆ. ಈ ಸಂದರ್ಭದಲ್ಲಿ ಈ ಹಣಕಾಸಿನ ನಿರ್ವಹಣೆ ನಿಮ್ಮ ನಿಯಂತ್ರಣದಲ್ಲಿರಲಿ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುವಂಥದ್ದು ಕೂಡ ಇದೆ. ಅಂದರೆ ಈ ದುಡಿಮೆ ಆಗಲಿ, ಸಂಪಾದನೆ ಆಗಲಿ, ಇದರ ಬಗ್ಗೆ ಮತ್ತೊಂದು ಮೂಲ ನಿಮಗೆ ಗೋಚರಿಸುತ್ತೆ. ಇದರಲ್ಲೂ ಕೂಡ ಸಂಪಾದನೆ ಮಾಡಬಹುದಲ್ಲ ಅನ್ನುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಆ ಒಂದು ವಿಶೇಷ ಗಮನವನ್ನು ಸೆಳೆದಂಥ ವ್ಯಕ್ತಿಗೆ ಈ ದಿನ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗೆ ಕೆಲವು ದಿನಗಳಿಂದ ಸ್ಥಗಿತಗೊಂಡಿರುವಂಥ ಕೆಲಸವೊಂದು ಈ ದಿನ ಪೂರ್ಣಗೊಳ್ಳುತ್ತೆ. ಬಹಳ ದಿನಗಳಿಂದ ಶ್ರಮ ಪಟ್ಟಿದ್ದೀರಿ, ಆದರೆ ಈ ದಿನ ಸುಲಭದಲ್ಲಿ ಅದು ಪೂರ್ಣವಾಗಿ ಮನಸ್ಸನ್ನು ಸಂತೋಷಪಡಿಸುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಯೊಬ್ಬರನ್ನು, ಸಹೋದ್ಯೋಗಿಗಳನ್ನು ಅಥವಾ ಮೇಲಧಿಕಾರಿಗಳನ್ನು ಭೇಟಿಯಾಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಜನರ ಬೆಂಬಲ ನಿಮಗಿರೋದರಿಂದ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತೆ. ಇದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಸ್ಮರಣೆ ಮಾಡಿಕೊಳ್ಳಿ, ತುಪ್ಪದ ದೀಪವನ್ನು ಹಚ್ಚಿಡಿ ಈ ದಿನ. ಹಾಗೆ ನವಗ್ರಹ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂತೋಷ ಇಮ್ಮಡಿಯಾಗುವಂಥದ್ದು.
ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಣೆ ಮಾಡಿದಾಗ ನಿಮಗೂ ಕೂಡ ತೃಪ್ತಿ ಇರುತ್ತೆ. ಆದರೆ ಈ ನೆರೆಹೊರೆಯವರ ಸಹಾಯಕ್ಕೆ ಅವೇಳೆಯಲ್ಲಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥದ್ದು. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಪಟ್ಟ ಈ ದಿನ ನಿಮಗೆ ಸಿಗ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಕೆಲವರಿಗೆ ನಿಮ್ಮ ಅನಾರೋಗ್ಯದ ಕಾರಣದಿಂದ ನಿಮ್ಮ ಪ್ರೀತಿಪಾತ್ರರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈ ದಿನದಲ್ಲಿ. ಇದರಿಂದ ಮನಸ್ಸಿಗೆ ಸ್ವಲ್ಪ ತಳಮಳ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳು ಅಂತ ನಿಮಗೆ ಯಾರು ಗೊತ್ತಿದ್ದಾರೆ, ನಿಮ್ಮ ಹಿತಶತ್ರುಗಳು ಅಂತ ಅನುಮಾನ ಇದೆ, ಅಂಥವರ ಜೊತೆ ಯಾವುದೇ ರೀತಿಯ ವಾಗ್ವಾದಕ್ಕೆ ಹೋಗಬೇಡಿ, ಚರ್ಚೆ ಮಾಡಬೇಡಿ ವಿಚಾರಗಳನ್ನು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ತಂದೆಯವರಾಗಲಿ ತಾಯಿಯವರಾಗಲಿ ಅವರಿಂದ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ಆದರೆ ಅವರ ಮಾತು ನಿಮ್ಮ ಮಾತು ಸ್ವಲ್ಪ ಭಿನ್ನ ಅಭಿಪ್ರಾಯಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ಬಹಳ ಉತ್ತಮ. ಹಾಗೆ ಪಾಲುದಾರರ ಜೊತೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ದಿನ ಚೆನ್ನಾಗಿದೆ, ಆದರೆ ಸ್ವಲ್ಪ ತಾಳ್ಮೆ ಸಹನೆಯಿಂದ ಮುಂದುವರಿಬೇಕು. ಇನ್ನು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಹಾಕ್ಕೊಂಡಿರುವಂಥ ಯಾವುದೇ ಕಂಡೀಷನ್ಸ್ ಇದ್ದರೂ ಕೂಡ ಅದನ್ನು ರಿವೈಸ್ ಮಾಡುವಂತಹ ಸಂದರ್ಭ ಬರ್ತಾ ಇದೆ. ಹಾಗಾಗಿ ಕೆಲವು ಬದಲಾವಣೆಗಳನ್ನು ನೀವು ತರಬೇಕು, ಇದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತಷ್ಟು ತೊಡಗಿಸ್ಕೊಳ್ಳುವಂಥದ್ದು ಬಹಳ ಸೂಕ್ತ ಭವಿಷ್ಯದ ದೃಷ್ಟಿಯಿಂದ. ಅದಕ್ಕಾಗಿ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಕೆಲವು ವೈಚಿತ್ರ್ಯಗಳು ಬರುವಂಥದ್ದು, ಮಧ್ಯೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಕೂಡ ಇರುವಂಥದ್ದು ಇದೆ. ಹಾಗೆ ಈ ಪ್ರಾರಂಭದಲ್ಲಿ ಸ್ವಲ್ಪ ತೊಡಕುಗಳು ಬಂದಾಗ ಕೆಲಸವನ್ನು ಮುಂದುವರಿಸಲಿಕ್ಕೆ ಮನಸ್ಸಾಗಲ್ಲ. ಆದರೆ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಛಲವನ್ನು ಇಟ್ಕೊಳ್ಬೇಕು, ಒಂದು ಗುರಿಯನ್ನು ಮುಂದೆ ಇಟ್ಕೊಳ್ಳಿ ಈ ದಿನದಲ್ಲಿ. ಹಾಗೆ ವಿಶೇಷವಾಗಿ ನಿಮ್ಮ ಸ್ನೇಹಿತರ ಜೊತೆ ಹೊರಸಂಚಾರ ಹೋಗುವಂಥದ್ದು ಕೂಡ ಇದೆ. ಏನೋ ಒಂದು ಸುತ್ತಾಟ, ಒಂದು ಪರ್ಚೇಸ್ಗೆ ಹೋಗುವಂಥದ್ದು, ಒಂದು ದೇವಾಲಯಕ್ಕೆ ಹೋಗುವಂಥದ್ದು, ಅಥವಾ ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಈ ದಿನ ಇದೆ. ಹಾಗಾಗಿ ಈ ಹೊರಸಂಚಾರ, ಸುತ್ತಾಟ, ಪ್ರಯಾಣ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ, ಅದರಲ್ಲೂ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು ಈ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ಈ ದಿನ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಬೇಕು. ಹಾಗಾಗಿ ನಿಮ್ಮ ಯುಕ್ತಿ, ನಿಮ್ಮ ಅನುಭವ ಏನಿದೆ ಅದೇ ಅಗಾಧವಾಗಿದೆ, ಬೇಕಾದಷ್ಟಿದೆ, ಅದನ್ನು ಬಳಸ್ಕೊಳ್ಳಿ. ಈ ದಿನದಲ್ಲಿ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿಪಾತ್ರರ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಈ ದಿನ ಸಕಾರಾತ್ಮಕವಾಗಿ ವರ್ತನೆ ಮಾಡಿ. ಅಂದರೆ ಪಾಸಿಟಿವ್ ಆಗಿ ನೋಡಬೇಕು. ಒಬ್ಬ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಹುಡುಕೋದಕ್ಕಿಂತ ಆ ವ್ಯಕ್ತಿ ಹೇಗಿದ್ದಾರೋ ಹಾಗೆ ಅವರನ್ನು ಒಪ್ಪಿಕೊಳ್ಳುವಂಥದ್ದು, ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ ಈ ದಿನ. ಇದು ಮನಸ್ಸಿಗೆ ಸಮಾಧಾನ ತರುತ್ತೆ. ಜೊತೆಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ವಿಷ್ಣು ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ ಎರಡು. ಸಿಂಹರಾಶಿಯವರು ಈ ದಿನ ನಿಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಮ ಹೆಸರನ್ನು ಪ್ರಖ್ಯಾತಗೊಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಒಳ್ಳೆಯ ಅವಕಾಶಗಳು ಈ ದಿನ ಇದೆ, ಆದರೆ ಅದರ ಸದುಪಯೋಗ ಆಗಬೇಕಷ್ಟೇ. ಇನ್ನು ವಿಶೇಷವಾಗಿ ಈ ಅವಕಾಶಗಳ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಈ ಆಪರ್ಚುನಿಟೀಸ್ ಬರುವಂಥದ್ದೇ ಬಹಳ ಅಪರೂಪಕ್ಕೆ ಅದನ್ನು ಈ ದಿನ ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆಗ ಮಾತ್ರ ನಿಮ್ಮ ಕೆಲಸ ಪೂರ್ಣವಾಗುತ್ತೆ, ಸುಗಮವಾಗುತ್ತೆ. ಇನ್ನು ನಿಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ, ಅಂದರೆ ಜೀವನದಲ್ಲಿ ಒಂದು ಒಳ್ಳೆಯ ಕನಸನ್ನು ಕಾಣ್ತಾ ಇದ್ದೀರಿ, ಯಾವುದೋ ಒಂದು ಹಂತವನ್ನು ತಲುಪಬೇಕು ಅಂಥೇಳಿ, ಆದರೆ ಈ ದಿನ ವಿಶೇಷವಾಗಿ ನೀವು ಪ್ರಯತ್ನವನ್ನು ಮುಂದುವರಿಸಿ. ಹಾಗಾಗಿ ಅಂಥ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಅಥವಾ ಅಂಥ ಯೋಜನೆಗಳನ್ನು ಈ ದಿನದಲ್ಲಿ ಮರು ಪ್ರಾರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಮರುಚಾಲನೆಯನ್ನು ಕೊಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಮುಂದೆ ಇದೆ. ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಕುಟುಂಬಸ್ಥರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ರಾಶಿಯ ಹಿರಿಯರು ಯಾರಿದ್ದೀರಿ, ಇವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು ಇದೆ.
ಹಾಗಾಗಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಯಾವುದೇ ವ್ಯತ್ಯಾಸಗಳಾಗದಂತೆ ನೋಡಿಕೊಳ್ಳಿ. ಇನ್ನು ಸಮಯಕ್ಕೆ ಸರಿಯಾಗಿ ವೈದ್ಯರು ಹೇಳಿರುವಂಥ ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ವೈದ್ಯರು ಕೊಡುವಂಥ ಸಲಹೆಗಳೇನಿದೆ ಅದನ್ನು ನೀವು ಧನಾತ್ಮಕವಾಗಿ ಪರಿಶೀಲನೆ ಮಾಡಬೇಕು, ಅಂದರೆ ಪಾಸಿಟಿವ್ ಆಗಿ ನೋಡಿ. ಅದರಿಂದ ಒಳ್ಳೆಯ ಫಲಿತಾಂಶ ಬರುತ್ತೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ತಾಯಿ ಚಾಮುಂಡೇಶ್ವರಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ತಿರುವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಪ್ರೀತಿ, ಪ್ರೇಮ, ಪ್ರಣಯ ಏನಿದೆ ಇದು ನಿಮ್ಮನ್ನು ತರಾತುರಿಯಲ್ಲೇ ಇಳಿಸುವಂಥದ್ದು. ಈ ದಿನದಲ್ಲಿ ಏನೋ ಒಂದು ಲವಲವಿಕೆ, ಉತ್ಸಾಹ, ಚೈತನ್ಯ ಈ ದಿನ ಹೆಚ್ಚಾಗಿರುವಂಥದ್ದು. ಇದು ಯುವಕರಿಗೆ, ಯುವತಿಯರಿಗಾದರೆ ಈ ದಾಂಪತ್ಯದಲ್ಲಿ ಇರುವಂಥವ್ರಿಗೂ ಕೂಡ ಈ ದಿನ ಹೊಸ ಉತ್ಸಾಹ ಬರುವಂಥದ್ದು ಇದೆ. ಹಾಗೆ ಹಳೆಯ ಸ್ನೇಹಿತರ ಭೇಟಿಯಾಗುವಂತಹ ಸಂದರ್ಭಗಳಿದೆ, ಇದರಿಂದ ನಿಮ್ಮ ಸಂತೋಷ ಮತ್ತಷ್ಟು ಹೆಚ್ಚಾಗುವಂಥದ್ದು. ಇನ್ನು ಯಾವುದೇ ಒಂದು ಹೂಡಿಕೆಯ ಸಂದರ್ಭಗಳು ಬಂದರೆ ಈ ದಿನ ಅದಕ್ಕೆ ಸಕಾಲ ಅಲ್ಲ. ಹಾಗಾಗಿ ಸ್ವಲ್ಪ ನೋಡಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕಮಿಟ್ ಆಗುವಂಥದ್ದು ಒಳ್ಳೆಯದು. ಹಾಗೆ ಈ ದಿನ ವಿಶೇಷ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಂಥದ್ದು ಇದೆ, ಅದು ಸಂಭಾವ್ಯ ಭೇಟಿಯಾಗುವಂಥದ್ದು. ಹಾಗಾಗಿ ಎಲ್ಲ ದೃಷ್ಟಿಕೋನಗಳಿಂದ ಅವರನ್ನು ನೀವು ತೂಕ ಮಾಡಿ, ಅವರು ನಿಮ್ಮ ಗೆಳೆತನಕ್ಕೆ ಅರ್ಹರೇ ಅಲ್ಲವೇ ಅನ್ನುವಂಥದ್ದನ್ನು ನೋಡಿ ನಿಮ್ಮ ಒಂದು ಮಾತುಕತೆ, ನಿಮ್ಮ ಭರವಸೆ, ಕಮಿಟ್ಮೆಂಟ್ ಏನೇ ಇದ್ದರೂ ಅದನ್ನು ಮುಂದುವರಿಸಿ. ಒಟ್ಟಾರೆ ಈ ವ್ಯಕ್ತಿಯ ಜೊತೆ ನೀವು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸುಲಭಕ್ಕೆ ಒಪ್ಪಿಕೊಳ್ಬೇಡಿ, ಪೂರ್ವಾಪರಗಳನ್ನು ವಿಚಾರ ಮಾಡಿ, ಅದರಿಂದ ಬರುವಂಥ ಒಂದು ಫಲಿತಾಂಶದ ಮೇಲೆ ಮುಂದುವರಿಸುವಂಥದ್ದು ಬಹಳ ಸೂಕ್ತ. ಇನ್ನು ವಿಶೇಷವಾಗಿ ದೂರದ ಸಂಬಂಧಿಕರ ಸುದ್ದಿಯನ್ನು ಕೇಳುವಂಥದ್ದು, ಹಾಗಾಗಿ ಈ ಸಂಬಂಧದಲ್ಲಿ ಬರುವಂತಹ ಸುದ್ದಿ ಈ ದಿನ ಸ್ವಲ್ಪ ಮನಸ್ಸಿಗೆ ಬೇಸರವನ್ನು ತಂದರೂ ಕೂಡ ನೀವು ಸಮಾಧಾನದಿಂದ ಇರ್ತೀರಿ. ಹಾಗೆ ಪ್ರೀತಿಪಾತ್ರರ ಜೊತೆ ಆದಷ್ಟು ಒಳ್ಳೆಯ ಮಾತುಗಳನ್ನಾಡಿ, ದೂರ ಇರುವಂಥ ಪ್ರಯತ್ನವನ್ನು ಮಾಡಬೇಡಿ, ಇದು ಮನಸ್ಸಿನ ಚಿಂತೆಗೆ ಕಾರಣವಾಗುವಂಥದ್ದಾಗತ್ತೆ. ಹಾಗೆ ಈ ದಿನ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅಥವಾ ಶಿವಪಾರ್ವತಿಯರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಲ್ಲೋ ಒಂದು ಕಡೆ ಮಾತು ಹದ ತಪ್ಪುವಂಥದ್ದಿದೆ, ಹಾಗಾಗಿ ಎಷ್ಟೋ ಕೆಲಸಗಳು ಆಗತ್ತೆ ಆದರೆ ನಿಮ್ಮ ಮಾತಿನಿಂದ ಬಿದ್ದು ಹೋಗುತ್ತೆ. ಹಾಗಾಗಿ ಮಾತು ಮುತ್ತು ಮಾಣಿಕ್ಯ ಇದ್ದ ಹಾಗೆ ಅದನ್ನು ಬಹಳ ಜೋಪಾನವಾಗಿ ಈ ದಿನ ಕಾಪಾಡಿಕೊಳ್ಬೇಕು. ಹಾಗೆ ಕುಟುಂಬದಲ್ಲೂ ಕೂಡ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೇಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಯಾವುದನ್ನೂ ಅತಿಯಾಗಿ ತಲೆಗೆ ಹಚ್ಚಿಕೊಳ್ಬೇಡಿ, ಏಕೆಂದರೆ ಪ್ರತಿದಿನ ಕೆಲವು ವಿಚಾರಗಳು ಇರುವಂಥದ್ದೇ, ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ಕೂಡ ಅಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡಬೇಡಿ, ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಬಿಡಿ. ಕುಟುಂಬದಲ್ಲಿ ಕೆಲವು ಬದಲಾವಣೆಗಳಾಗಬೇಕು ಅಂಥೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಆದರೆ ಅಂಥ ಬದಲಾವಣೆ ನಿಮ್ಮಿಂದ ಪ್ರಾರಂಭ ಆಗಬೇಕು. ಬೇರೆಯವರು ಹೀಗಿರಲಿ ಅಂತ ಹೇಳಿ ಅಂದುಕೊಳ್ಳೋದಕ್ಕಿಂತ ನಾನು ಹೀಗಿದ್ದರೆ ಬೇರೆಯವರಿಗೆ ಅನುಕೂಲ ಅನ್ನುವಂಥದ್ದನ್ನು ನೀವು ಈ ದಿನ ಕಲ್ತ್ಕೊಳ್ಬೇಕಾಗತ್ತೆ. ಅದರಲ್ಲೂ ಕೆಲವು ವಿಚಾರಗಳಲ್ಲಿ ಈ ದಿನ ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬೇಕು. ಹಾಗಾಗಿ ನಿಮ್ಮನ್ನು ನೀವು ಈ ದಿನ ಸರಿದಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿ, ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಇನ್ನು ನಿಮ್ಮ ಸ್ನೇಹಿತರ ಪ್ರಭಾವಕ್ಕಾಗಲಿ ದಾಕ್ಷಿಣ್ಯಕ್ಕಾಗಲಿ ಈ ದಿನ ಬಲಿಯಾಗಬೇಡಿ. ಈ ಅವಕಾಶಗಳು ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮಿಂದ ತಪ್ಪನ್ನು ಮಾಡಿಸುವಂಥ ವ್ಯಕ್ತಿಗಳು ಸುತ್ತಮುತ್ತ ಇದ್ದಾರೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹೊಸ ಸಂದೇಶವೊಂದು ಬರುತ್ತೆ, ಇದು ನಿಮಗೆ ಹೊಸ ಅನುಭವ, ಅದನ್ನು ಅನುಭವಿಸಿ ನೀವೇ ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಚಾಮುಂಡೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ದುರ್ಗೆ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಕೆಲವು ಕೆಲಸಗಳಲ್ಲಿ.
ಹಾಗಾಗಿ ಯಾವ ಕೆಲಸವನ್ನು ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪ್ರಾರಂಭ ಮಾಡ್ತಿರೋ, ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಸಹಮತದೊಂದಿಗೆ ಪ್ರಾರಂಭ ಮಾಡ್ತಿರೋ ಆ ಎಲ್ಲ ಕೆಲಸಗಳಲ್ಲೂ ಕೂಡ ಒಳ್ಳೆಯ ರಿಸಲ್ಟ್ ಇದೆ. ಆದರೆ ಕೆಲವೊಂದು ಆಘಾತಕಾರಿಯಾದಂತಹ ಫಲಿತಾಂಶಗಳಿಗೂ ಕೂಡ ನಿಮ್ಮ ಮನಸ್ಸನ್ನು ಅಣಿಗೊಳಿಸಬೇಕು ಈ ದಿನ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬರಲಿ, ಅದು ನಿಮಗೆ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಅದನ್ನು ಸಮಸ್ಥಿತಿಯಿಂದ ಸ್ವೀಕಾರ ಮಾಡಬೇಕು. ಇನ್ನು ಕೆಲವು ವಿಚಾರಗಳಲ್ಲಿ ನೀವು ಸ್ಥಿತಪ್ರಜ್ಞರಾಗುವಂಥ ಸಾಧ್ಯತೆ ಇದೆ. ಅಂದರೆ ಯಾವುದು ಬೇಡ, ಒಂದು ನಿರ್ಲಿಪ್ತತೆ ಅನ್ನುವಂಥದ್ದು ಬರಬಹುದು. ಕೆಲವೊಂದು ವಿಚಾರ ವೈರಾಗ್ಯದಲ್ಲೂ ಕೂಡ ಕೊನೆಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಏಳು ಬೀಳುಗಳು ಇರುವಂತಹ ಸಂದರ್ಭ. ಹಾಗಾಗಿ ಈ ಕೇತುವಿನ ಪ್ರಭಾವ ಬಹಳ ವಿಶೇಷವಾಗಿರೋದ್ರಿಂದ, ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿರೋದ್ರಿಂದ ಮನಸ್ಸಿನ ಈ ಏರಿಳಿತಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಂತೆ ನಡಿಬೇಡಿ, ಹೃದಯ ಹೇಳುವಂತೆ ನಡ್ಕೊಳ್ಳಿ. ಹಾಗೆ ಕೆಲವು ಮಾನವೀಯ ಘಟನೆಗಳಿಗೆ ನೀವು ಕೂಡ ಸಾಕ್ಷಿಯಾಗುವಂಥದ್ದು ಇದೆ. ಒಬ್ಬರಿಗೆ ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿ ಬಂದವರಿಗೆ ಸಾಂತ್ವನ ಹೇಳುವಂಥದ್ದು, ಹಾಗೆ ಬೇರೆಯವರು ಕಷ್ಟಪಡ್ತಾ ಇದ್ದರೆ ಅವ್ರಿಗೂ ಕೂಡ ನಿಮ್ಮ ಕೈಲಾದ ಸಹಕಾರವನ್ನು ಕೊಡುವಂಥದ್ದು, ಇವೆಲ್ಲ ಮಾನವೀಯ ಮೌಲ್ಯಗಳು. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ದೇವಾಲಯ ಭೇಟಿ ಇರುವಂಥದ್ದು, ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ಈ ದಿನದಲ್ಲಿ ಆಗುವಂಥದ್ದು. ಕೆಲವು ಪಾಸಿಟಿವಾಗಿ ಆಗುತ್ತೆ, ಅದನ್ನೇ ಈ ದಿನ ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ನಿಮ್ಮ ಸ್ವಂತ ಬಿಸಿನೆಸ್ ಮಾಡ್ತಾ ಇದ್ದೀರೋ ಆ ಕ್ಷೇತ್ರದಲ್ಲಿ ಹೊಸ ಭರವಸೆಯೊಂದು ಸಿಕ್ಕುವಂಥ ಸಾಧ್ಯತೆ ಇದೆ. ಬಹಳ ದಿನಗಳ ಪ್ರಯತ್ನದ ನಂತರ ಈ ದಿನ ಆ ಒಂದು ಎಳೆ ನಿಮ್ಮ ಕೈಗೆ ಬರುವಂಥದ್ದು. ಹಾಗಾಗಿ ಸರಿದಾರಿಯಲ್ಲಿದ್ದೀರಿ. ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಕಾರ್ಯಗಳು ಇದನ್ನು ಮುಂದುವರಿಸಬೇಕು. ಹಾಗೆ ಒಳ್ಳೆಯ ಅವಕಾಶಗಳು ಕೂಡ ಬರುವಂಥದ್ದು ಕೂಡ ಇದೆ ಈ ದಿನದಲ್ಲಿ. ಇನ್ನು ಗಣ್ಯ ವ್ಯಕ್ತಿಗಳಾಗಲಿ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಂಥದ್ದು ಇದೆ. ಹಾಗೆ ಅವರ ಸಲಹೆ ಏನಿದೆ ಅದು ಅವರ ಅನುಭವದ ಮಾತು, ಆದರೆ ಅದು ನಿಮಗೆ ಹೊಂದಾಣಿಕೆ ಆಗುತ್ತಾ, ಅವರ ಮಾತು ನಿಮ್ಮ ಆಲೋಚನೆ ಈ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ ನೋಡಿ ಮುಂದುವರಿರಿ. ಇನ್ನು ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಿದ ನಂತರ ಒಂದು ತೀರ್ಮಾನಕ್ಕೆ ಬರಬೇಕು ಕೆಲವು ವಿಚಾರಗಳಲ್ಲಿ. ಹಾಗಾಗಿ ಸ್ವಲ್ಪ ದುಡುಕು ಸ್ವಭಾವ ಇರುವಂಥದ್ದು, ಆತುರಾತುರವಾಗಿ ಏನೋ ಮಾಡಲಿಕ್ಕೆ ಹೋಗ್ತೀರಿ ಅದು ಎಡವಟ್ಟಾಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ಇರಬೇಕು. ಅದಕ್ಕೆ ಹಿರಿಯರು ನಿಧಾನವೇ ಪ್ರಧಾನ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಹಾಗೆ ಅತ್ಯಂತ ಕ್ರಿಯಾಶೀಲವಾದಂತಹ ದಿನವಾಗಿರುತ್ತೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು ಮನಸ್ಸಲ್ಲಿದೆ, ಆದರೆ ಅವಕಾಶಗಳಿದೆ ಅದನ್ನು ಬಳಸ್ಕೊಳ್ಳಲ್ಲ, ದಾರಿ ತೋರ್ತಾ ಇಲ್ಲ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಹೋದರೆ ಗುರಿಯನ್ನು ತಲುಪ್ತೀನಿ ಅಂಥೇಳಿ. ಹಾಗಾಗಿ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ ನಿಮಗೆ ಈ ದಿನದಲ್ಲಿ. ದಾರಿ ತೋರಿಸೋರೊಬ್ಬರು ಬೇಕು. ಅದಕ್ಕಾಗಿ ಮನೆಯಲ್ಲಿ ಹಿರಿಯರಿದ್ದರೆ, ತಂದೆ ತಾಯಿಯಂದರಿದ್ದರೆ ಅವರ ಸಲಹೆಯನ್ನು ಪಡ್ಕೊಳ್ಳಿ, ಸಹಮತವನ್ನು ಪಡ್ಕೊಳ್ಳಿ, ಅದರಂತೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ನೀವು ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರ ಪಠಣ ಮಾಡಿಕೊಳ್ಳಿ. ಗುರು ದಕ್ಷಿಣಾಮೂರ್ತಿಗಳನ್ನೋ, ರಾಘವೇಂದ್ರ ಸ್ವಾಮಿಗಳನ್ನೋ, ಸಾಯಿಬಾಬಾರನ್ನೋ, ನಿಮಗೆ ಯಾರು ಇಷ್ಟ ಇದ್ದಾರೆ ಅಂತಹ ಗುರುಗಳ ಸನ್ನಿಧಿಗೆ ಹೋಗಿ ಬನ್ನಿ. ನಿಮ್ಮ ಸಂಕಲ್ಪವನ್ನು ನಿವೇದನೆ ಮಾಡಿಕೊಳ್ಳಿ, ಅವರ ಅನುಗ್ರಹ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಮನಸ್ಸಿಗೆ ಶುಭ ಸುದ್ದಿಗಳು ದೊರೆಯುವಂಥದ್ದು, ಹಾಗೆ ಹಿಡಿದಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನ ಮಾಡುವಂತಹ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ, ಆದರೆ ಈ ಪ್ರಯಾಣದ ಆಯಾಸದಿಂದ ದೇಹಾಲಸ್ಯ ಉಂಟಾಗುತ್ತೆ, ಸ್ವಲ್ಪ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುವಂಥದ್ದಿದೆ. ಒಂದು ಕಡೆ ಕಷ್ಟಪಟ್ಟು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡ್ರೆ ಅದನ್ನು ಅನುಭವಿಸಲಿಕ್ಕೆ ಈ ದಿನ ಆರೋಗ್ಯ ಕೈ ಕೊಡುವಂಥದ್ದು ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮನ್ನು ನೀವು ಉತ್ತಮ ಸ್ಥಿತಿಯಲ್ಲಿಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಫಿಟ್ಟಾಗಿರಬೇಕು, ಆರೋಗ್ಯವನ್ನು ನೋಡಿಕೊಳ್ಬೇಕು, ಇದು ಬಹಳ ಮುಖ್ಯ. ಇನ್ನು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಆರ್ಥಿಕ ಲಾಭ ಆಗುವಂಥ ದಿನ, ಅದನ್ನು ನೀವು ಸಾಬೀತುಪಡಿಸ್ತೀರಿ. ಏಕೆಂದರೆ ನಿಮ್ಮ ಪ್ರಯತ್ನಗಳನ್ನು ಪರೀಕ್ಷೆ ಮಾಡುವಂಥವರು ಕೆಲವರಿದ್ದಾರೆ ಸುತ್ತಮುತ್ತ, ಅವರಿಗೆ
ಒಂದು ಫಿಟ್ಟಿಂಗ್ ಆನ್ಸರನ್ನು ಕೊಡುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗುತ್ತೆ. ಇನ್ನು ಧನಾತ್ಮಕ ಚಿಂತನೆಯನ್ನು ಮಾಡುವಂಥದ್ದು, ಧನಾತ್ಮಕವಾಗಿ ಸಂಭಾಷಣೆಯನ್ನು ಮಾಡುವಂಥದ್ದು ಈ ದಿನ ಬಹಳ ಮುಖ್ಯ. ಕಮ್ಯುನಿಕೇಷನ್ ಚೆನ್ನಾಗಿದೆ, ಇದರಿಂದ ಎಷ್ಟೋ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮಲ್ಲಿರುವಂಥ ಎನರ್ಜಿ ತುಂಬ ಚೆನ್ನಾಗಿದೆ, ಆದರೆ ಯಾವುದಕ್ಕೋ ಒಂದು ವಿಚಾರಕ್ಕೆ ಅದನ್ನು ವೇಸ್ಟ್ ಮಾಡುವಂಥದ್ದು ಬೇಡ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಭರವಸೆ ಅನ್ನುವಂಥದ್ದು ಬರುತ್ತೆ, ಒಂದು ಹೊಸ ಕಿರಣ ನಿಮಗೆ ಬರುವಂಥದ್ದು. ಹಾಗಾಗಿ ಅದರಲ್ಲಿ ತುಂಬ ಆಸಕ್ತಿ ಇರೋದರಿಂದ ಈ ವಿಚಾರಗಳನ್ನು ಬಹಳ ವಿಶೇಷವಾಗಿ ನೀವು ಒಪ್ಪಿಕೊಳ್ಳಬೇಕಾಗತ್ತೆ. ಇನ್ನು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ದಿನ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಆದಾಯದ ಹೊಸ ಮೂಲಗಳು ನಿಮಗೆ ಗೋಚರಿಸುವಂಥದ್ದು ಇದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಜ್ಞಾನೋದಯ ಆಗುತ್ತೆ. ಎಷ್ಟು ಹಣ ಸಂಪಾದನೆ ಆಗ್ತಾ ಇದೆ, ಖರ್ಚು ಎಷ್ಟಾಗ್ತಾ ಇದೆ, ಉಳಿತಾಯ ಏನಾಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಕೆಲವು ಸನ್ನಿವೇಶಗಳಲ್ಲಿ ಹೊಸ ಅರಿವು ಮೂಡುವಂಥದ್ದು, ಹೊಸ ತಿಳುವಳಿಕೆ ಬರುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ಹಣಕಾಸಿನ ನಿರ್ವಹಣೆ ಅನ್ನುವಂಥದ್ದು ಬಹಳ ಮುಖ್ಯ. ನೀವು ಎಷ್ಟು ಹಣವನ್ನು ದುಡಿತೀರೋ ಅಷ್ಟೇ ಉಳಿತಾಯ ಮಾಡುವಂಥ ಒಂದು ಮನಸ್ಸು ಕೂಡ ಮಾಡಬೇಕಾಗತ್ತೆ. ಒಂದು ಉಳಿತಾಯ ಒಂದು ದುಡಿಮೆಗೆ ಸಮನಾಗಿರುವಂಥದ್ದು, ಇದು ಮುಂದಿನ ಭವಿಷ್ಯಕ್ಕೆ ಬೇಕು. ಅದಕ್ಕಾಗಿ ಈ ದಿನವೇ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ದುಡಿದದ್ದನ್ನೆಲ್ಲ ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ಉಳಿಸಿ ಮುಂದಿನ ಭವಿಷ್ಯಕ್ಕೆ ಇಟ್ಕೊಳ್ಳುವಂಥದ್ದು ಬಹಳ ಜಾಣತನ. ಅದರ ಬಗ್ಗೆ ಈ ದಿನ ಹೊಸ ತಿಳುವಳಿಕೆ ನಿಮಗೆ ಬರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಇಚ್ಛೆಯ ಕೆಲಸ ಪೂರ್ಣಗೊಳ್ಳುವಂಥದ್ದು ಇದೆ. ಇದಕ್ಕೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಬೆಂಬಲ ಇದೆ. ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು, ಅವರ ಕೆಲಸಗಳನ್ನು ಮಾಡಬೇಕು. ಅವರ ಜವಾಬ್ದಾರಿ ನಿಮ್ಮ ಕೈಲಿ ಇರುವಂಥದ್ದು ಈ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯ ಜೊತೆ ಮಾತುಕತೆ ನಡೆಸಿ ಮುಂದುವರಿಸುವಂಥದ್ದು ಬಹಳ ಉತ್ತಮ. ಇದರಿಂದ ಯಾವುದೇ ರೀತಿಯ ವಿಘ್ನಗಳು ಬರಲ್ಲ, ಇಲ್ಲಾಂದರೆ ಅಪಸ್ವರಗಳು ಬರುವಂಥದ್ದಿದೆ. ಇನ್ನು ಕೆಲವರಿಗೆ ನೀವು ಎಷ್ಟೇ ಉಪಕಾರವನ್ನು ಮಾಡಿದರೂ ಕೂಡ ನಿಮಗೆ ಪ್ರತಿ ಉಪಕಾರವನ್ನು ಮಾಡಲ್ಲ, ನಿಮ್ಮ ಉಪಕಾರವನ್ನು ಸ್ಮರಣೆ ಮಾಡಲ್ಲ. ಅಂಥವರ ಜೊತೆಯೇ ನೀವು ಇರಬೇಕಾಗತ್ತೆ. ಈ ದಿನ ಕೂಡ ಅಂಥ ಒಂದು ಘಟನೆ ನಡೆಯುವಂಥದ್ದು ಇದೆ. ಅದಕ್ಕಾಗಿ ಬೇಸರ ಪಟ್ಕೊಳ್ಬೇಡಿ. ನಿಮ್ಮ ಜವಾಬ್ದಾರಿಯನ್ನು ಮಾಡಿದ್ದೇನೆ, ನನ್ನ ಕೆಲಸವನ್ನು ಮಾಡಿದ್ದೇನೆ ಅನ್ನುವಂಥ ತೃಪ್ತಿಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ, ಮೀನರಾಶಿಯವರು ಈ ದಿನ ಕೆಲವೊಂದು ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿದೆ. ಏನೋ ಒಂದು ಸಮಾರಂಭ, ಏನೋ ಒಂದು ಸಭೆ, ಮನಸ್ಸಿಗೆ ಹಿತ ಅನ್ನಿಸುವಂಥ ಒಂದು ಸನ್ನಿವೇಶ, ಇದರಲ್ಲಿ ನೀವು ಪಾಲ್ಗೊಳ್ತೀರಿ. ಇದರಿಂದ ನಿಮ್ಮ ಇಮೇಜ್ ಅನ್ನುವಂಥದ್ದು ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ಓಡಾಟ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಶೈಲಿ, ನಿಮ್ಮ ಮಾತು ಇತರರನ್ನು ಆಕರ್ಷಣೆ ಮಾಡುವಂಥದ್ದು, ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇದೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ನಿಮ್ಮನ್ನು ಯಾರು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ ಅವರು ನಿಮ್ಮನ್ನು ಈ ದಿನ ಸರಿಯಾಗಿ ತಿಳ್ಕೊಳ್ಳುವಂಥ ಅವಕಾಶಗಳು ಕೂಡ ಅವರಿಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ವಿಶೇಷ ಕೆಲಸ ಏನಾದರೂ ಇದ್ದರೆ ಅದನ್ನು ನೀವು ಆರಂಭ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಸಂವಹನ ನಿಮ್ಮನ್ನು ತುಳಿದುಗಾಲಿನಲ್ಲಿ ನಿಲ್ಲಿಸುತ್ತೆ. ಅಂದರೆ ಕೆಲವೊಂದು ವ್ಯಕ್ತಿಯ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ತುಂಬ ಉತ್ಸಾಹ ಇದೆ. ಕಮ್ಯುನಿಕೇಷನ್ ಅನ್ನುವಂಥದ್ದು ಈ ದಿನ ಬಹಳ ಮುಖ್ಯ. ಆದ್ದರಿಂದಲೇ ಈ ದಿನ ಕೆಲವು ಸಮಸ್ಯೆಗಳನ್ನು ನಿಮ್ಮ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು ಈ ದಿನದಲ್ಲಿ. ಹಾಗಾಗಿ ನಿಮ್ಮ ದಾಂಪತ್ಯ ಜೀವನ ಆಗಲಿ, ಪ್ರೀತಿಯ ಜೀವನ ಆಗಲಿ, ನೀವು ಅಂದುಕೊಂಡಂತೆ ಇರಲ್ಲ, ಸ್ವಲ್ಪ ಏಳು ಬೀಳುಗಳಿಂದ ಇರುವಂಥದ್ದಿದೆ. ಆದರೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆಯಂತೆ ಯಾವುದೇ ವಿಚಾರಗಳು ನಡೆಯದೇ ಇದ್ದರೂ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಗೀತೆಯ ಸಾರ ನಿಮಗೆ ಗೊತ್ತಿದೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಈಗ ಆಗಿರೋದೆಲ್ಲ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೆ ಆಗಿದೆ. ಆದ್ದರಿಂದಲೇ ಈ ದಿನ ಸ್ವಲ್ಪ ಹೊಂದಾಣಿಕೆ ಅನುಸರಣೆ ಬಹಳ ಮುಖ್ಯ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಶಿವನ ಆಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.